உங்கள் நட்பு என்றும் எங்களுடன். இது உங்கள் கோல்டன் டிவி நியூஸ். கோல்டன் டிவியின் முக்கிய செய்திகள். ಸೋಷಿಯಲ್ ಡಿಸ್ಟೆನ್ಸ್ ನಿಮ್ಮ ಜವಾಬ್ದಾರಿ ಇರ್ತದೆ, ಬಂದ ಮೇಲೆ ನಮ್ಮ ಜವಾಬ್ದಾರಿ ಬರ್ತದೆ. ನಾವು ಮಾಡೋದು ಟ್ರೀಟ್ಮೆಂಟ್ ಅದು ಅದು ಸಪ್ರೇಟ್. ಆಮೇಲೆ ಮುಂದಿನ ಮಾತು, ಇವಾಗ ಇಲ್ಲದೇ ಇರೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ ಅನ್ನೋ ಜವಾಬ್ದಾರಿಯಿಂದ ಎಲ್ಲರೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಎಲ್ಲರೂ ನೀವು ಕೋಆಪ್ರೇಟ್ ಮಾಡಿ, ನಿಮ್ಮ ಜವಾಬ್ದಾರಿ ನಾವು ಮಾಡೋಕ್ಕಿಂತ ನೀವು ಮಾಡೋದು ಸಪೋರ್ಟ್ ಮಾಡೋದ್ರೆ ನಮಗೆ ಮುಖ್ಯ ಆಗ್ತದೆ ಅಂತ ನಮ್ಮನ್ನು ಬೇಕು. ಇವಾಗ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀವಿ, ದಯವಿಟ್ಟು ಎಲ್ಲ ನ್ಯಾಯ ಕೇಳಿಬಿಡಿ. ಸಾಹೇಬ್ರು ಹೇಳಿದ್ದಾರೆ, ಡಿ ಎಸ್ ಪಿ ಸಾಹೇಬರು, ಇದು 21 ದಿವಸ ಹೋಗೋ ಪರಿಸ್ಥಿತಿ ಇಲ್ಲ. ಬಿಕಾಸ್ ಇವಾಗಲೇ 3 ತಿಂಗಳ ರ್ಯಾಷನ್ನು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. 3 ತಿಂಗಳು ಒಬ್ಬೊಬ್ಬರಿಗೆ 3 ತಿಂಗಳು ರ್ಯಾಷನ್ ಕೊಟ್ಟಿದ್ದಾರೆ. 3 ತಿಂಗಳಿಗೆ ಸಿಲಿಂಡರ್ ಫ್ರೀ ಕೊಡ್ತಾ ಇದ್ದಾರೆ. ಈ ಯಾರೋ ಈ ಬಿ ಪಿ ಎಲ್ ಎಲ್ಲರೂ ಕೊಟ್ಟಿದ್ದಾರೆ, ತುಂಬ ಮಾಡಿದ್ದಾರೆ. ತಾವು ತಿಳ್ಕೊಳ್ಬೇಡಿ ಇದು 21 ಡೇಸ್ ಒಳಗಿಲ್ಲ 30 ಡೇಸ್ ಹೋಗ್ತದೆ ಇಲ್ಲ. ಫುಲ್ ಕ್ಲಿಯರ್ ಆಗಬೇಕಾದ್ರೆ ಎಷ್ಟು ದಿವಸ ಆಗ್ತದೆ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ ಒಂದು ವಿನಂತಿ ಮಾಡ್ತೀವಿ, ಮನೆ ಒಳಗೆ ತಾವು 5 ಐಟಮ್ ಮಾಡ್ತೀರಿ ನೋಡಿ, ಪ್ಲೀಸ್ ರಿಡ್ಯೂಸ್ ಫಾರ್ 3. ಮೂರೊಳಗೆ ಸಮಾಧಾನ ಮಾಡಿ, ಅರ್ಧ ಊಟ ಮಾಡಿ, ಅರ್ಧ ಊಟ ಇರಲಿ ನೆಕ್ಸ್ಟ್ ಫ್ಯೂಚರ್. ಇದಕ್ಕೋಸ್ಕರ, ಇದು ದೇಶ ಸೇವೆಗೋಸ್ಕರ, ನಮಗೋಸ್ಕರ ಇಲ್ಲ. ನಾಳೆ ಇವಾಗ ಫಾರ್ಮರ್ಸು ಬೆಳೆ ಬೆಳೆಸೋಕೆ ಆಗೋದಿಲ್ಲ, ಅವ್ರ ಹತ್ರ ತಿರುಗಾ ರೇಷನ್ ಬರೋದಿಲ್ಲ. ಅದು ತಿಳ್ಕೊಂಡ್ಬಿಟ್ಟು ಅರ್ಧ ಊಟದೊಳಗೆ ನಾವು ಸತ್ತೋಗಲ್ಲ. ಬಟ್ ಅರ್ಧ ಊಟ ಮಾಡಿ, 5 ಐಟಮ್ ಮಾಡೋ ಜಾಗ 3 ಐಟಮ್ ಮಾಡಿ, ಅದು ಒಂದು ಸೇವೆ ಇರ್ತದೆ ಜನಗಳಿಗೆ. ನಾವು ಕೇಳೋದು ಅದೇ, ತಮ್ಮ ಹತ್ರ ಬೇರೆ ಏನು ಕೇಳಲ್ಲ. ತಮಗೆ ಜ್ಞಾಪಕ ಇರ್ಬೋದು, ಇಲ್ಲಿ ಓಲ್ಡವ್ರು ಯಾರಿದ್ರೆ ಶಾಸ್ತ್ರೀಜಿ ಒಂದೆರಡು ದೇಶದ ಮೇಲೆ ಒಂದು ಇದಾಯಿತು. ಜನ ಬರ್ತಾರೆ, ಗುಂಪು ಮಾಡ್ತಾರೆ, ಗುಂಪನ್ನು ಚದುರಿಸೋದಕ್ಕೆ ಪೊಲೀಸ್ ಇದ್ದಾರೆ. ಆದರೂ ಕೂಡ ನಾವೇನೇ ನಮ್ಮ ಇವಾಗಾಗಲೇ ಮಾರ್ಕೆಟ್ನಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ನಮ್ಮ ಕಮಿಷನರು ಅಥವಾ ಮುನ್ಸಿಪಾಲ್ಟಿ ಕಡೆಯಿಂದನೇ ಹಾಕ್ಸ್ತಾ ಇದ್ದೀವಿ. ಬೇರೆ ಔಟ್ಸೈಡ್ನಲ್ಲಿ ಮನೆಗಳ ಹತ್ರ ಹಾಕ್ಕೊಂಡಿರೋ ಅಂಗಡಿಗಳಲ್ಲಿ, ಮೆಡಿಕಲ್ ಶಾಪ್ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಸೋಷಿಯಲ್ ಡಿಸ್ಟೆನ್ಸು ಆ ಅಂಗಡಿಗಳವರೇನೆ ಮಾರ್ಕ್ ಮಾಡ್ಕೊಳೋದು. ಇನ್ನು ಅದು ಬಿಟ್ಟುನೂ ಇನ್ನು ಪ್ರೈವೇಟು ಹಾಲುಗಳು ಮಾರ್ಕೋ ಕಡೆ ಇರ್ತವೆ, ಅಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಅಲ್ಲೇನೆ ಮನೆ ಒಂದೇನು 3 ಅಡಿಯಿಂದ 4 ಅಡಿಗೆ ದೂರಕ್ಕೆ ದೂರಕ್ಕೆ ಲೈನ್ಸ್ ಹಾಕಿಬಿಟ್ಟು ಲೈನ್ಸಲ್ಲಿ ಬರಲಿ. ಅದನ್ನು ಪ್ರತಿದಿನ ನೋಡಿ 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 ಇನ್ಸಿಸ್ಟ್ ಮಾಡ್ತಾ ಇದ್ದರೆ ಇದು ನಮಗೆ ಜನರಲ್ಲಾಗಿ ಅಭ್ಯಾಸ ಆಗೋಗ್ಬಿಡುತ್ತೆ. ಇವಾಗ 21 ದಿನ ಅಂದರೆ 21 ದಿನ ಒಂದು ಅಭ್ಯಾಸ ನಾವು ರೂಢಿ ಮಾಡಿಕೊಂಡ್ರೆ ಇದು ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ. ಮುಂಚೆ ಯಾವ ಬರೀ ಕ್ಯೂ ಮಾಡೋದನ್ನೇ ನಮಗೆ ರೂಢಿ ಮಾಡಿಸ್ಬೇಕು. ಇವಾಗ ದೂರ ದೂರ ನಿಂತ್ಕೊಳ್ಳೋದು ರೂಢಿ ಮಾಡಿಸ್ಬೇಕು. ಈ ರೂಢಿ ಅನ್ನೋದು ಈ 21 ದಿನ ಅಲ್ಲ, ಇದು ಇನ್ನೂ 3 ತಿಂಗಳಾಗ್ಬೋದು. ಇದು ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆದಮೇಲೆ ಮತ್ತೆ ನಮಗೆ ಪೊಲೀಸ್ದು ಅವಶ್ಯಕತೆ ಬರೋದಿಲ್ಲ. ಪ್ರತಿಯೊಬ್ಬರಲ್ಲೂ ಇದು ಅವೇರ್ನೆಸ್ ಬರಲೇಬೇಕು. ಅವೇರ್ನೆಸ್ ಬಂದರೆ ಇದೇನು ಹೇಳ್ತಾ ಇದ್ದೀವಿ, ವೈರಸ್ ಐ ಮತ್ತು ಯು, ನಾನು ಮತ್ತು ನೀವು ಎಲ್ಲ ಸೇರಿದ್ರೆ ಮಾತ್ರನೇ ಈ ವೈರಸ್ಸಿಂದ ನಾವು ಈಚೆ ಬರ್ಬೋದು. ಈ ವೈರಸ್ ಏನು ಇದು ವಿಶ್ವದಾದ್ಯಂತ ವ್ಯಾಪಿಸ್ತಾ ಇದೆ, ಅದನ್ನು ತಡಿಬೇಕಂತಂದರೆ ನಮಗೂ ನಿಮಗೂ ದೂರ ಇರಬೇಕು. ಆ ದೂರ ಅನ್ನೋದನ್ನು ಮೈಂಟೈನ್ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಹೇಳಿ 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 ಏನು ಇಲ್ಲಿ ಮಾರ್ಕೆಟ್ ನಾವು ತಮ್ಮದೇ ಆ ಥರ ಹೇಳಲ್ಲ. ನಾವು ಸ್ವಲ್ಪ ಊಟ ಕಡಿಮೆ ಮಾಡಿಬಿಡಿ, ವೆರೈಟೀಸ್ ಕಡಿಮೆ ಮಾಡಿ, ಇನ್ನೂ ಸ್ವಲ್ಪ ದಿವಸ ಹೊರತೆ ಹೋಗ್ತದೆ ಏನಾದರೂ ಅಂತ ಕಾಯಿಲೆ ಬಂದರೆ ನಾವು ಅದಕ್ಕೆ ರೆಡಿಯಾಗಿ ನಿಮಗೋಸ್ಕರ ಒಂದು ಇಂಡಿಕೇಷನ್ನು ಅದೇ ಹಿಂದಿತ್ತಿ ತಮ್ಮ ಹತ್ರ ಮಾಡ್ತೀವಿ. ಪ್ಲೀಸ್ ಅದು ಮನಸ್ಸು ಬಂದರೆ ಫಾಲೋ ಮಾಡಿ, ಇಲ್ಲದಿದ್ದರೆ ತಮಿಸಿ. ಸರ್, ಈಗ 24 ರೋಲಿ 1 ರೋನ ತೆಗಿಲಿಕ್ಕೆ ಅವ್ರು ಹೇಳಿದ್ದೀವಿ. ಅದಕ್ಕೆ ನಿಮ್ಮ ಮೆನ್ನು ನಮ್ಮ ಮೇಸ್ತ್ರಿಗಳು ಅವ್ರುಗಳನ್ನ ಹಾಕ್ಸಿ ಲೈನ್ ಪ್ರಕಾರ ಬಿಟ್ಟು ಅಲ್ಲೊಂದು ಬಾಕ್ಸ್ ಮಾಡಿಸಿ ಗ್ರಾಸರೀಸ್ಗೆ ಮಾರ್ಕೆಟ್ದು ಅದೊಂದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. 4 ರೋ ಇದೆಯಂತೆ, ಪ್ರತಿದಿನ ಒಂದೊಂದು ರೋ ತೊಗೊಳ್ಳಿ. 1 ರೋ ತೆಗೆದವರು ನೆಕ್ಸ್ಟ್ ಡೇ ಇಲ್ಲ, ಸೊ ಇನ್ನೊಂದು ರೋ ನೆಕ್ಸ್ಟ್ ಡೇ, ಇನ್ನೊಂದು ರೋ ಆ ಥರ ಇವ್ರಿಗೆ ಮಾಡಿದ್ದೀವಿ. 10 ಪ್ಲೇಸ್ ಕೊಟ್ಟು ತರಕಾರಿ ಮಾಡಲಿಕ್ಕೆ, ಅದ್ರ ಜೊತೆಗೆ ನಮ್ಮ ಬೀದಿ ವ್ಯಾಪಾರಿಗಳ ಸಂಘ ಇದೆ, ಅವರನ್ನು ಕೂಡ ಪದಾಧಿಕಾರಿಗಳನ್ನ ಕರೆಸಿದ್ದೀವಿ. ಅವರು ಬೇಕಾದ್ರೆ ಮನೆ ಹತ್ರ ಗಾಡಿಯಲ್ಲಿ ಕೂಡ ತೊಗೊಂಡೋಗಿ ಡೋರ್ ಡೆಲಿವರಿ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀರಿನ ವ್ಯಾಪಾರಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಏನು ಹೇಗೆ ಇನ್ನು ದಿನ ಮಾಡ್ತಾಯಿದ್ರು ಅದಕ್ಕೂ ಕೂಡ ಅವಕಾಶ ಇದೆ. ಮಿಲ್ಕ್ ಅವ್ರಿಗೂ ಕೂಡ ಡೋರ್ ಡೆಲಿವರಿ ಕೊಡಲಿಕ್ಕೂ ಕೂಡ ಅವಕಾಶ ಹೇಳಿದ್ದೀವಿ. ಅವರು ತೊಗೊಂಡೋಗಿ ಕ್ರೌಡ್ ಮಾಡಿಕೊಡದೆ ತೊಗೊಂಡೋಗಿ ಅಲ್ಲೂ ಕೂಡ ಅವರ ಡೆಲಿವರಿ ಬಾಯಿಂದ ಅಲ್ಲೂ ಕೂಡ ಡೆಲಿವರಿ ಮಾಡಲಿಕ್ಕೂ ಕೂಡ ಅವ್ರಿಗೂ ಕೂಡ ಅವಕಾಶ ಮುಕ್ತವಾಗಿದೆ. ಹಾಗೆಯೇ ಇವರಲ್ಲೂ ಕೂಡ ಆನ್ಲೈನ್ ಆರ್ಡರ್ ಬಂದಂಥ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನು ಕೂಡ ಬೇಕಾದ್ರೆ ತೊಗೊಂಡೋಗಿ ಡೋರ್ ಡೆಲಿವರಿ ಕೊಡಲಿ, ನಮ್ಮ ಅಭ್ಯಂತರ ಇಲ್ಲ. ಜನಕ್ಕೆ ಸಿಗಬೇಕು, ಖಾತ್ರಿ ಆಗಬೇಕು, ಯಾರೂ ಭಯ ಪಡಬಾರ್ದು, ಗಾಬರಿ ಆಗಬಾರ್ದು, ಸಾಮಾಜಿಕ ಅಂತರವನ್ನು ಕಾಯ್ಕೋಬೇಕು, ಇಷ್ಟೇ ನಮ್ಮ ಕಾಜು. ಎಲ್ಲರೂ ಆರೋಗ್ಯಕರವಾಗಿರಬೇಕು ಅಂತಕ್ಕಂಥದ್ದೇ ಇದರ ಸದುದ್ದೇಶ, ಮುಖ್ಯವಾದಂಥ ಉದ್ದೇಶ. ಸಹೋದರ ಸಮಾನರಾದ ಮತ್ತು ಆತ್ಮೀಯರಾದ ಕಮಿಷನ್ ರಾಜೇಂದ್ರವರೇ ಹಾಗೂ ಡಿ ಎಸ್ ಪಿ ಸರ್ ಉಮೇಶ್ ಸರ್ ಅವರೇ ಮತ್ತು ಇ ಒ ರವೀಂದ್ರ ಅವರೇ,
ನಮ್ಮ ವ್ಯಾಪಾರಿ ಸಂಘದ ಅಧ್ಯಕ್ಷರೇ ಮತ್ತು ಡಾಕ್ಟರ್ ವಿಶ್ವನಾಥ್ ರೆಡ್ಡಿರವರು ಮತ್ತು ಆಹಾರ ಇಲಾಖೆ ಮುನ್ಸಿಪಲ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಆರಕ್ಷಕ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು KGF ತಾಲೂಕಿನ ಎಲ್ಲ ವ್ಯಾಪಾರಸ್ಥರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಸವಿಸ್ತಾರವಾಗಿ ಎಲ್ಲೂ ಇಷ್ಟೊತ್ತು ಸಭೆ ನಿಮಗೆ ಇದು ಮಾಡಲ್ಲ, ಸವಿಸ್ತಾರವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಈಗ ನಮಗೆ ಇಡೀ ದೇಶ, ಭಾರತ ದೇಶ ಎಷ್ಟು ವಿಶಾಲವಾಗಿದೆ, ಎಷ್ಟು ಕೋಟಿ ಜನಸಂಖ್ಯೆ ಇದೆ ತಮಗೆಲ್ಲ ಗೊತ್ತಿದೆ. ಬೇರೆ ದೇಶಗಳಲ್ಲಿ ಕಡಿಮೆ ಇರತಕ್ಕಂಥವ್ರಿಗೆ ಈ ವೈರಸ್ ಹರಡಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಈ ನಮ್ಮ ದೇಶದಲ್ಲಿ ಒಂದು ತುರ್ತು ಪರಿಸ್ಥಿತಿ ಥರ ರಜಾಗಳನ್ನ ಎಲ್ಲ ಕೊಟ್ಟು ಅಂತರ ಕಾಪಾಡಿಕೊಂಡಿದ್ದಕ್ಕೆ 650 ಜನಕ್ಕೆ ಮಾತ್ರ ಇಂಡಿಯಾದಲ್ಲಿ ಇದುವರೆಗೆ ಹರಡಿದೆ. ಇದೊಂಥರ ಈ ಸೋಷಿಯಲ್ ಡಿಸ್ಟೆನ್ಸ್, ಈ ಅಂತರ ಕಾಪಾಡಿಕೊಂಡು ಮತ್ತು ಇದನ್ನು ಹರಡಬಾರ್ದು ಅನ್ನೋದಕ್ಕೋಸ್ಕರ ಅವರು ಬಂದ್ ಥರ ಮಾಡಿಕೊಂಡು ನಮಗೆ ಕರ್ತವ್ಯ ಮಾಡಿ ಅಂತ ಹೇಳಿದರೆ, ಆ ಕರ್ತವ್ಯವನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗೂ, ನಿಮ್ಗೆ ಇಷ್ಟು ದಿನ ನಾವು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ವ್ಯಾಪಾರಸ್ಥರಿಗೆ ಯಾರು ಬಾಗಿಲು ಮುಚ್ಚಿ ಅಂತ ಹೇಳಿದ್ವಾ? ಈಗ ಯಾತಕ್ಕೆ ಮುಚ್ಚಿ ಅಂತ ಹೇಳಿದ್ದಾರೆ? ಯಾತಕ್ಕೆ ಈ ಥರ ಮಾಡಿ ಅಂತ ಹೇಳಿದ್ದಾರೆ? ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ ನಾವು ಕೊಡಬೇಡಿ ಅಂತ ಏನೂ ಹೇಳಿಲ್ಲ. ಹಾಲು, ಮೊಸರು ಮತ್ತು ಪ್ರತಿನಿತ್ಯಕ್ಕೆ ಬೇಕಾದಂಥ, ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬೇಕಾದಂಥವನ್ನ ಅವನ್ನೆಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ನಿಮಗೆ ನಿಲ್ಲಿಸಿ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಯಾರ್ದು ಉದ್ದೇಶ ಇಲ್ಲ. ಆದರೆ ಈ ವೈರಸ್ಸು ಏನಾದ್ರು ಹರಡಿದ್ರೆ ಒಂಥರ ಮಾರಣಾಂತಿಕ ಇದಿರತಕ್ಕಂಥ ಕಾಯಿಲೆ ಇರತಕ್ಕಂಥದಕ್ಕೋಸ್ಕರ ದಯವಿಟ್ಟು ಆದಷ್ಟು ಕೋಆಪ್ರೇಟ್ ಮಾಡಿ, ಸಹಕಾರ ನೀಡಿ ಅಂತ ಮಾತ್ರ ಕೇಳ್ಕೊಳ್ಳೋದಕ್ಕೆ ನಾವು ಇಷ್ಟೊಂದು ಸುದೀರ್ಘವಾಗಿ ಮಾತಾಡಬೇಕಾಗಿದೆ. ನಿಮ್ಮನ್ನು ಅಂಗಡಿನೇ ಮುಚ್ಚಿಸ್ಬಿಡಿ, ನೀವು ಸಾಲಗಾರರಾಗಿರ್ತೀರಾ, ಸಾಲ ತೊಗೊಂಡಿರ್ತೀರಾ, ಯಾರು ಏಕ್ದಮ್ ಇದು ಮಾಡಿರಲ್ಲ. ಈಗ ನಿಮ್ಮ ಪಕ್ಕದ ಮನೆಯವರು ಕೂಡ ಅಂಗಡಿ ಇಟ್ಟಿರೋದಿಲ್ಲ, ನೀವು ಒಂದು ಅಂಗಡಿ ಇಟ್ಟಿರ್ತೀರ. ಇದೊಂಥರ ಸಮಾಜ ಸೇವೆ, ವ್ಯಾಪಾರೀಕರಣನೇ ಒಂದೇ ಅಲ್ಲ, ಈ ಸಮಾಜ ಸೇವೆ ಕೂಡ ಅತಿ ಮುಖ್ಯವಾಗಿರ್ತದೆ. ಈ ಅವಕಾಶ ನಿಮಗೆ ಎಲ್ರಿಗೂ ಬರೋದಿಲ್ಲ, ಹಾಗಾಗಿ ನೀವು ಮಾಡ್ತಾ ಇದ್ದೀರಾ. ನಾವು ಕೇಳ್ಕೊಂಡಿದ್ದೀವಿ ಒಂದು ಸರಿ, ಈ ಥರ ಒಂದು ದಿನ ನೀವು ಈ ಥರ ಮಾಡಿ, ನೀವು ಅಂಗಡಿಗಳವರು ಒಂದು ದಿನ ಒಂದು ರೋ ಮಾಡಿ, ಮತ್ತು ಅವ್ರು ಒಂದೇ ದಿನಕ್ಕೆ ನಾವು ಬಂದ್ ಮಾಡ್ತಾ ಇಲ್ವಲ್ಲ, ಇನ್ನು ಇದೇ ತಾನೆ. ಈಗ 13 ತಾರೀಕು ನಮಗೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಕಾಪಾಡ್ಕೊಳ್ಳಿ, ಇದು ಹರಡ್ದಾಗ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗೆ ಆದೇಶ ಇರೋದ್ರಿಂದ ನಾವು ಈ ಥರ ಮಾಡ್ತಾ ಇದ್ದೀವಿ. ನೀವು ಕೂಡ ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ನಾನು ಅಂಗಡಿಗಳಿಗೆ ಫ್ರೂಟ್ಸ್ ಇಡ್ತೀವಿ ಅಂತೀರಾ? ನಮಗೂ ಅವಕಾಶ ಕೊಡಿ ಅಂತೀರಾ? ನಮಗೇನು ನಿಮ್ಮ ಮೇಲೆ ನಮ್ಗೆ ದ್ವೇಷ ಇದೆಯಾ? ಇಲ್ಲ, ಅವಕಾಶ ಕೊಡಬೇಕಾಯಿತು, ಆದರೆ ಬೇಡ. ಈ ಪ್ರತಿನಿತ್ಯ ಜನಗಳು ಈಗ ಓಡಾಡೋದ್ರಿಂದ ಮತ್ತು ಹೊರಗಡೆ ಬಂದು ಇದು ಮಾಡೋದ್ರಿಂದ ಹರಡ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಬೇಡ ಅಂತ ಇದ್ದೀವಿ ಅಷ್ಟೇ. ಅವರು ಕಮ್ಯುನಿಕೇಟ್ ಮಾಡ್ತಾರೆ, ಯಾಕೆಂದರೆ 100 ಏನಾಗ್ತದೆ, ಅದು ಕಮ್ಯುನಿಕೇಷನ್ ಮಾಡಿದರೆ ಅದು ನೀವು ಇಲ್ಲಿಂದ 100 ಹೊಡೆದ್ರೆ ಬೆಂಗಳೂರು ಹೊರಟೋಗ್ತದೆ, ಇಲ್ಲಿ ಕಮ್ಯುನಿಕೇಟ್ ಆಗೋದಿಲ್ಲ, ನಮ್ಮ ಕಂಟ್ರೋಲ್ನೂ ಬರೋದಿಲ್ಲ. ಬಟ್ 112 ಈಗ ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತಲೇ ಮಾಡಿದರೆ ಅದಕ್ಕೆ ಆದ ಒಂದು ಕಂಟ್ರೋಲ್ ರೂಮ್ ಇದೆ, ಅದಕ್ಕೆ ಆದ ಒಂದು ಮಾನಿಟರಿಂಗ್ ಯೂನಿಟ್ ಇದೆ, ಮತ್ತು ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲೂ ಸಹಿತ ಅವರು ಡಿಸ್ಟಿಕ್ ಕಂಟ್ರೋಲ್ಗಳಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಇಮಿಡಿಯೇಟ್ ಇವನ್ ಲಾ ಆಂಡ್ ಆರ್ಡರ್ ಇಶ್ಯೂಸ್ ಇರ್ಬೋದು, ಅದರ್ ಇಶ್ಯೂಸ್ ಇರ್ಬೋದು, ಎಲ್ಲ ಇಶ್ಯೂಸನ್ನು ನೀವು 112 ಮಾಡ್ಬೋದು. ಇವನ್ ಹೆಲ್ತ್ ಎಮರ್ಜೆನ್ಸಿನೂ ಹೇಳ್ಬೋದು, 104 ಎಕ್ಸ್ಕ್ಲೂಸಿವ್ ಇದೆ, ಅದ್ರ ಜೊತೆಗೆ 112 ನೀವು ಹೇಳಿದರೆ ಪ್ರತಿಯೊಂದು ಎಮರ್ಜೆನ್ಸಿ, ಎನಿ ಎಮರ್ಜೆನ್ಸಿ ನೀವು ಅದಕ್ಕೆ ಮಾತಾಡ್ಬೋದು, ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿನವರು ಪಾಸ್ ಆನ್ ಮಾಡ್ತಾರೆ, ಮತ್ತು ಇಮಿಡಿಯೇಟ್ ರೆಸ್ಪಾನ್ಸು ಆಗ್ತದೆ. ಅವರು ಲೋಕಲ್ ಡಿಸ್ಟ್ರಿಕ್ಸ್ಗೆ ಮಾತಾಡಿ ಅವ್ರು ಇಮಿಡಿಯೇಟ್ ಕಳಿಸ್ಕೊಡ್ತಾರೆ. ಒಂದು 10-15 ನೀವು ಮ್ಯಾಕ್ಸಿಮಮ್ ಅಂದರೆ 10-15 ನಿಮ್ಮ ಸೊಲ್ಯೂಷನ್ ಸಿಗ್ತದೆ. ಅದೇ ರೀತಿ ಗ್ರಾಸರೀಸು ಮತ್ತು ಪಲ್ಸಸ್ ಏನಿದೆ, ಅದು ಎಸೆನ್ಷಿಯಲ್ ಸರ್ವಿಸು, ಬಂಗಾರಪೇಟೆ ಮಾರ್ಕೆಟಲ್ಲಿ ಅಲ್ಲಿ ನಾವು ಚೆಕ್ ಮಾಡಿಸಿದಾಗ ಆಲ್ಮೋಸ್ಟ್ ಇನ್ನೂ ಈಗಿರೋ ದಾಸ್ತಾನೇ ಹೆಚ್ಚು ಕಡಿಮೆ ಇನ್ನೂ ಒಂದು 20-25 ಆಗೋಷ್ಟು ಮೆಟೀರಿಯಲ್ಸ್ ಇದೆ. ದವಸ ಧಾನ್ಯ ಏನಿದೆ, ರೈಸ್ ಇರ್ಬೋದು, ರೈಸ್ 1 ಮೇಲಾಗೋಷ್ಟು ಇದೆ, ಇನ್ನು ಕಾಳು ಮತ್ತು ಬೇಳೆಗಳು ಅದೆಲ್ಲ ತೊಗೊಂಡ್ರೆ ನಿಮಗೆ ಬೇರೆ ಇದ್ದಾನೆ ಅದು ಮಾಡಿಕೊಂಡು ಅದನ್ನು ವ್ಯಾಪಾರ ಮಾಡಲಿಕ್ಕೆ ನಮಗೆ ಅಭ್ಯರ್ಥಿಗಳನ್ನು ಫ್ರೀ ಇರ್ತದೆ. ಮೆಟೀರಿಯಲ್ ಇದೆ, ಕೇರ್ ಸಿಟಿ ಇಲ್ಲ, ಏನಾಗಿದೆ ಕೆಲವರೆಲ್ಲ ಜನ ನಿಂತ್ಕೊಂಡು ಏನು ನಾಳೆ ಸಿಗುತ್ತಾ ಇದು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಅದಕ್ಕೆ ನೀವೇ ಅವ್ರಿಗೆ ಹೇಳಿ ಎಲ್ಲ ಸಿಗುತ್ತೆ ಅಂತ, ನೀವೇ ಅಂಗಡಿಯಲ್ಲಿ ಏನು ಮಾಡ್ತಾರೆ, ನೀವು ಅವರಿಗೆ ಮಾಹಿತಿ ಕೊಡಲಿಲ್ಲ ಅಂದರೆ ಅವ್ರಿಗೆ ಎದುರು ಕೇಳ್ತು ನಾಳೆ ಕಳೆ ಆಗಿಬಿಡ್ತದೆ ಅಂತ ಹೇಳಿ ಅದಕ್ಕೆ ಮಾಡಿ ಮುಂಚೆ ಬಂದುಬಿಡ್ತದೆ, ಕ್ರೌಡು ಜಾಸ್ತಿ ಆಗ್ತದೆ. ಹಾಗಾಗಿ ಅದಕ್ಕೆ ನೀವು ಒಂದು ಸ್ವಲ್ಪ ಅವರಿಗೆ ಪಬ್ಲಿಕ್ ಏನಿದೆ ಅವ್ರಿಗೆ ಹೇಳಿ, ನಮ್ಗೆ ಓಪನ್ ಇರ್ತದೆ, ಗ್ರಾಸರಿ ಅವೈಲೇಬಲ್ ಇದೆ, ಎಲ್ಲ ಮೆಟೀರಿಯಲ್ ಸಿಕ್ಕದೆ ಮುಂದಿನ ಅವರಿಗೆ ಖಾತ್ರಿ ಮಾಡಿಕೊಟ್ರೆ ದಯವಿಟ್ಟು ಜನರು ಸಹಿತ ನಿಮ್ಮ ಮಾತು ಕೇಳ್ತಾರೆ, ಅವ್ರಿಗೂ ನಂಬಿಕೆ ಬರ್ತೀನಿ.
ಯಾರು ಪ್ರೌಡ್ ಮಾಡ್ಕೊಂಡು ಹೋಗಿಲ್ಲ. ಇಷ್ಟು ಹೇಳಿ ನಾನು ಪಡ್ಕೊಂಡು ದಯ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಶುಚಿತ್ವವನ್ನು ಕಾಪಾಡ್ಕೊಳ್ಳಿ. ಶುಚಿತ್ವ ಇತ್ತು ಅಂತ ಹೇಳಿದ್ರೆ ನಿಮಗೆ ರೋಗ ಬರೋದಿಲ್ಲ. ಶುಚಿತ್ವವೇ ಬಹಳ ಮುಖ್ಯ. ನಾವು ನಮ್ಮ ಶಕ್ತಿ ಮೀರಿ ನಮ್ಮದು ಏನೇ ವೈಯಕ್ತಿಕ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವೆಲ್ಲ ಬದಿಗೊತ್ತಿ ನಾವು ನಿಂತು ಕೆಲಸವನ್ನು ಮಾಡ್ತಾ ಇದ್ದೀವಿ. ನೀವು ಕೈ ಜೋಡಿಸಿ ಯಾವುದೇ ವದಂತಿಗಳಿಗೆ ಯಾವುದೇ ಒಂದು ಇದಕ್ಕೆ ನೀವು ಕಿವಿಗೊಡಬೇಡಿ. ನಿಮ್ದು ಏನೇ ಇದ್ರು ಕೂಡ ನಮ್ಮ ಮೇಸ್ತ್ರಿಗಳು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ನಮ್ಮ ಎನ್ವೈರನ್ಮೆಂಟ್ ಇಂಜಿನಿಯರು, ನಮ್ಮ ಇಂಜಿನಿಯರ್ಸು, ನಮ್ಮ ವ್ಯವಸ್ಥಾಪಕರು, ನಮ್ಮ ಸಿಬ್ಬಂದಿಗಳೆಲ್ಲ ಇದ್ದಾರೆ, ಅವರ ಗಮನಕ್ಕೆ ತಂದು ಅಲ್ಲಿ ಏನಾದ್ರು ಆಗಬೇಕಾದ್ರೆ ಮಾಡಿ. ಈಗ ಸಿಂಪಡಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಾದ್ರೂ ವಾರ್ಡ್ ಬಂದಿಲ್ಲ ಅಂತೇಳಿದರೆ ನಮ್ಮ ರವೀಂದ್ರ ಅಂತೇಳಿ ಎನ್ವೈರನ್ಮೆಂಟ್ ಇಂಜಿನಿಯರ್ ಇದ್ದಾರೆ, ಅವ್ರ ಗಮನಕ್ಕೆ ತಂದರೆ ಆಗದೇ ಇರುವಂಥ ಸ್ಥಳಗಳಿಗೂ ಕೂಡ ಅಕಸ್ಮಾತ್ ಲಾರಿ ಹೋಗಲಿಲ್ಲ, ಜೆಟ್ಟಿಂಗ್ ಮಿಷಿನ್ ಹೋಗಲಿಲ್ಲ ಅಂದರೆ ಹ್ಯಾಂಡ್ ಮಿಷಿನಲ್ಲಿ ಕೂಡ ಸ್ಪ್ರೇ ಮಾಡಿಸಿ ಅವೆಲ್ಲ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಸಾರ್ವಜನಿಕರ ಹಿತಾಸಕ್ತಿ, ಸಾರ್ವಜನಿಕರ ಶುಚಿತ್ವ, ಅವರ ಆರೋಗ್ಯವೇ ಮುಖ್ಯ ಅಂತಕ್ಕಂಥದ್ದು ನಮ್ಮ ನಗರಸಭೆಯ ಒಂದು ಧ್ಯೇಯ. ಆ ಕೆಲಸವನ್ನು ಚಾಚು ತಪ್ಪದೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಸಹಕರಿಸಿ ನೀವು ಮಾಡಬೇಕು. ಈ ಸಾಮಾಜಿಕವಾದಂಥ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಹೆಚ್ಚಿನ ಬೆಲೆಯಿಂದ ಸಾರ್ವಜನಿಕರಿಗೆ ತೆತ್ತದೆ ಸಾಮಾಜಿಕ ದರದಲ್ಲಿ ಗುಣಮಟ್ಟದ ವಸ್ತುಗಳನ್ನು ಬೇಗ ನಿಗದಿತವಾದಂಥ ಸಮಯದಲ್ಲಿ ಕೊಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಈ ಒಂದು ಸಭೆಗೆ ಹಾಜರಾದಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ವರ್ತಕರು, ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ವಂದಿಸಿ ಒಂದು ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.